ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಒಂದು ಕಪ್ ಮೈದಾ ಹಿಟ್ಟಿನಲ್ಲಿ ದಿಢೀರಾಗಿ ಕೇವಲ 15 ನಿಮಿಷದಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡಬಹುದು, ಹಾಗೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸರಿ ಈ ರೀತಿ ಕೇಕ್ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಹಾಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈಗ ನೋಡಿ, ಫ್ರೈಯಿಂಗ್ ಪ್ಯಾನಲ್ಲಿ ಮಾಡಿರುವಂಥ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ನೋಡಿ, ಇಲ್ಲಿ ಕೇಕ್ ಒಳಭಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಮತ್ತು ಕೇಕ್ ಕೂಡ ತುಂಬ ಸಾಫ್ಟ್ ಆಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡಿದ್ಮೇಲೆ ಬೇಕಿಂಗ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಬೇಕಿಂಗ್ ಪೇಪರ್ ಇದ್ದರೆ ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂತಂದರೆ ಪ್ಯಾನ್ಗೆ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ. ಹಾಗೆ ಬೇಕಿಂಗ್ ಪೇಪರ್ ಮೇಲೂ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ. ಈಗ ಪ್ಯಾನ್ ರೆಡಿಯಾಗಿದೆ, ಇದನ್ನೀಗ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಮಿಕ್ಸಿ ಜಾರಿಗೆ 1/2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಎಣ್ಣೆ ಬದಲಾಗಿ ಬೆಣ್ಣೆ ಅಥವಾ ತುಪ್ಪ ಕೂಡ ಉಪಯೋಗಿಸಬಹುದು. ಹಾಗೆ 2 ಮೊಟ್ಟೆಗಳನ್ನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನೀವು ಮೊಟ್ಟೆ ಉಪಯೋಗಿಸಲ್ಲ ಅಂತ ಅಂದರೆ 2 ಮೊಟ್ಟೆ ಬದಲಾಗಿ 1/4 ಕಪ್ಪಷ್ಟು ಮೊಸರು ಉಪಯೋಗಿಸ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದ್ಸರಿ ರುಬ್ಬಿಟ್ಕೋಬೇಕಾಗುತ್ತೆ. ಸಕ್ಕರೆ ಕರಗಬೇಕು, ಹಾಗೆ ಮೊಟ್ಟೆಯಲ್ಲಿ ಬೆರಿಬೇಕು, ಅಲ್ಲಿವರೆಗೂ ರುಬ್ಬಿಟ್ಕೊಂಡ್ರೆ ಸಾಕು. ಈಗ ನೋಡಿ, ರುಬ್ಬಿರುವಂಥ ಮಿಶ್ರಣ ರೆಡಿಯಾಗಿದೆ. ಇದಕ್ಕೀಗ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಮೈದಾ ಹಿಟ್ಟಿಗೆ 1/2 ಕಪ್ಪಷ್ಟು ಸಕ್ಕರೆ ಹಾಕಿದ್ರೆ ಸಾಕು, ಕೇಕಲ್ಲಿ ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ. ಹಾಗೆ 1/4 ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದ್ಸರಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಈ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರ್ನ ಮತ್ತೊಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸಿ ಜಾರಿನಲ್ಲಿ ಕೇಕ್ ಬ್ಯಾಟರ್ ಮಾಡಲಿಕ್ಕೆ ಕೇವಲ 2 ನಿಮಿಷ ಸಾಕು. ಹಾಗೆ ಕೇಕ್ ಬ್ಯಾಟರಲ್ಲಿ ಎಲ್ಲೂ ಕೂಡ ಗಂಟುಗಳಾಗಿರೋದಿಲ್ಲ. ಈಗ ನೋಡಿ, ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿ ತೋರಿಸ್ತೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ಮಾಡಿಟ್ಕೊಳ್ಳಿ. ಅಕಸ್ಮಾತ್ ಕೇಕ್ ಬ್ಯಾಟರ್ ಏನಾದರೂ ಸ್ವಲ್ಪ ಗಟ್ಟಿಯಾಗಿದೆ ಅನಿಸಿದ್ರಷ್ಟೇ 1 ಟೇಬಲ್ಸ್ಪೂನಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಉಪಯೋಗಿಸ್ಕೊಳ್ಳಿ. ಈಗ 1 ಜರಡಿ ಇಟ್ಟಿದ್ದೀನಿ, ಹಾಗೆ 1/4 ಟೀಸ್ಪೂನಷ್ಟು ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಹಾಕಿದರೆ 1 ಟೀಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಮಾಡ್ಕೊಳ್ಳೋದ್ರಿಂದ ಬೇಕಿಂಗ್ ಪೌಡರ್ ಮತ್ತು ಸೋಡಾದಲ್ಲಿ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಹೊರಟೋಗುತ್ತೆ ಅಂತಷ್ಟೇ. ಈಗ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ ಮತ್ತು ಸೋಡಾ ಹಾಕಿದ್ಮೇಲೆ ತುಂಬ ಸಮಯ ಹೊರಗಡೆ ಇಡಬೇಡಿ, ತಕ್ಷಣವೇ ಬೇಯಲಿಕ್ಕಿಟ್ಕೊಳ್ಳಿ. ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿದ ನಂತರ ಕೊನೆಯದಾಗಿ 1/4 ಟೀಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ಕೇಕಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ. ಈಗ ನೋಡಿ, ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಈ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರ್ನ ನಿಧಾನಕ್ಕೆ ಪ್ಯಾನ್ಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೇಕ್ ಬ್ಯಾಟರ್ನ ಪ್ಯಾನ್ಗೆ ಹಾಕಿದ ನಂತರ ಈ ಪ್ಯಾನನ್ನು 1-2 ಬಾರಿ ಈ ರೀತಿ ನಿಧಾನಕ್ಕೆ ರೊಟೇಟ್ ಮಾಡ್ಕೊಳ್ಳಿ. ಅವಾಗ ಕೇಕ್ ಬ್ಯಾಟರ್ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತಷ್ಟೇ. ನಂತರ ಈ ಪ್ಯಾನನ್ನು 1-2 ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ಬ್ಯಾಟರಲ್ಲಿ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೊರಟೋಗುತ್ತೆ ಅಂತಷ್ಟೇ. ಈಗ ನೋಡಿ, ಒಂದು ಗಟ್ಟಿಯಾದ ತವಾ ಬಿಸಿ ಮಾಡಿಕ್ಕಿಟ್ಟಿದ್ದೀನಿ. ತವಾ ಬಿಸಿಯಾದ ನಂತರ ಅಷ್ಟೇ ಪ್ಯಾನನ್ನು ತವಾ ಮೇಲ್ಭಾಗದಲ್ಲಿ ಇಟ್ಟಿದ್ದೀನಿ. ಹಾಗೆ ಲಿಡ್ ಕ್ಲೋಸ್ ಮಾಡಿ 15-20 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿಕ್ಕಿಡ್ತಾ ಇದ್ದೀನಿ. ಈಗ ನೋಡಿ, 15 ನಿಮಿಷ ಆಗಿದೆ. ಈ ರೀತಿ ಕೇಕ್ ಚೆನ್ನಾಗಿ ಉಬ್ಬಿ ಬಂದಿರಬೇಕು. ಹಾಗೆ ಒಂದು ಟೂತ್ ಪಿಕ್ ಹಾಕಿದ್ರೆ ಕೇಕ್ ಅಂಟಲಿಲ್ಲ ಅಂತಂದರೆ ಕೇಕ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ತಕ್ಷಣವೇ ಪ್ಯಾನ್ ಹೊರಗಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಕೇಕ್ ಇನ್ನೂ ಟೂತ್ ಪಿಕ್ಕಿಗೆ ಅಂಟ್ಕೊಳ್ಳುತ್ತೆ ಅನಿಸಿದ್ರೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ 1-5 ನಿಮಿಷ ಬೇಯಲಿಕ್ಕಿಟ್ಕೊಳ್ಳಿ. ಈಗ ಕೇಕ್ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ಇದೇ ಸಮಯದಲ್ಲಿ ಮತ್ತೊಂದು ಬೌಲ್ಗೆ 1/2 ಕಪ್ಪಷ್ಟು ನಾನ್ ಡೈರಿ ವಿಪಿಂಗ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಎಲೆಕ್ಟ್ರಿಕ್ ಬೀಟರಲ್ಲಿ ಈ ರೀತಿ ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎಲೆಕ್ಟ್ರಿಕ್ ಬೀಟರ್ ಇದ್ದರೆ 1-5 ನಿಮಿಷದಲ್ಲಿ ವಿಸ್ಕ್ ಮಾಡ್ಕೋಬಹುದು. ಎಲೆಕ್ಟ್ರಿಕ್ ಬೀಟರ್ ಬೇಡ ಅನಿಸಿದ್ರೆ ಹ್ಯಾಂಡ್ ವಿಸ್ಕರಲ್ಲಿ ಕೂಡ ಮಾಡ್ಕೋಬಹುದು. ಹ್ಯಾಂಡ್ ವಿಸ್ಕರಲ್ಲಾದರೆ 1-15-20 ನಿಮಿಷ ವಿಸ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ವಿಪಿಂಗ್ ಕ್ರೀಮ್ ರೆಡಿಯಾಗಿದೆ. ಈ ರೀತಿ ಸ್ಟಿಫ್ ಪಿಕ್ ಫಾರ್ಮ್ ಬಂದಿರಲಿ. ಹಾಗೆ ನೋಡಿ, ಇಲ್ಲಿ ಈ ವಿಪಿಂಗ್ ಕ್ರೀಮ್ನ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೀವು ಯಾವಾಗ ಕೇಕ್ ಮೇಲೆ ಡೆಕೋರೇಟ್ ಮಾಡ್ತೀರಾ ಅವಾಗ ಹೊರಗಡೆ ತೆಗೆದಿಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಕೇಕ್ ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಕೇಕ್ ತಣ್ಣಗಾದ ನಂತರಷ್ಟೇ ಈ ರೀತಿ ಪ್ಲೇಟ್ ಮೇಲೆ ಪ್ಯಾನನ್ನು ಉಲ್ಟ ಮಾಡಿಟ್ಕೊಂಡಿದ್ದೀನಿ. ಹಾಗೆ ನಿಧಾನಕ್ಕೆ ಬೇಕಿಂಗ್ ಪೇಪರ್ನ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಕೇಕ್ ಹಿಂಭಾಗ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗ್ತಾ ಇದೆ. ಎಲ್ಲೂ ಕೂಡ ಕಪ್ಪಾಗಿಲ್ಲ. ಹಾಗೆ ಈ ಕೇಕ್ ಮೇಲ್ಭಾಗದ ಲೇಯರ್ನ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕೇಕ್ ಒಂದೇ ಸಮನಲ್ಲಿ ಕಾಣುತ್ತೆ ಅಂತಷ್ಟೇ. ಈ ರೀತಿ ಬೇಡ ಅಂತಂದರೆ ಕೇಕ್ ಮೇಲೆ ಹಾಗೆ ಕೂಡ ಡೆಕೋರೇಟ್ ಮಾಡ್ಕೋಬಹುದು. ನಂತರ ಈ ಕಟ್ ಮಾಡಿರುವಂಥ ಕೇಕ್ನ ಮತ್ತೆ ಅದೇ ಪ್ಯಾನ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಕೇಕ್ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ. ಈಗ ಮತ್ತೊಂದು ಬೌಲ್ಗೆ 1 ಟೀಸ್ಪೂನಷ್ಟು ಸಕ್ಕರೆ ಹಾಕಿದರೆ 1/2 ಗ್ಲಾಸಷ್ಟು ತಣ್ಣೀರನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಕರಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಕೇಕ್ ಮೇಲೆ ಈ ರೀತಿ ಟೂತ್ ಪಿಕ್ಕಲ್ಲಿ ಸಣ್ಣ ಸಣ್ಣ ಹೋಲ್ಸ್ಗಳಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸಕ್ಕರೆ ನೀರೆಲ್ಲ ಕೇಕಲ್ಲಿ ಚೆನ್ನಾಗಿ ಇಳ್ಕೊಳ್ಳುತ್ತೆ, ಮತ್ತು ಕೇಕ್ ಕೂಡ ಡ್ರೈ ಆಗಿರೋದಿಲ್ಲ, ತುಂಬ ಮಾಯಿಸ್ಟ್ ಆಗಿರುತ್ತೆ ಅಂತಷ್ಟೇ. ಈಗ ಕಲಸಿರುವಂಥ ಸಕ್ಕರೆ ನೀರನ್ನು ನಿಧಾನಕ್ಕೆ ಕೇಕ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ಸಕ್ಕರೆ ನೀರನ್ನು ಉಪಯೋಗಿಸ್ಕೊಳ್ಳಿ. ಅವಾಗ ಕೇಕ್ ಕೂಡ ಡ್ರೈ ಆಗಿರೋದಿಲ್ಲ, ತುಂಬಾ ರುಚಿಯಾಗಿ ಅನಿಸ್ತಾ ಇರುತ್ತೆ ಅಂತಷ್ಟೇ. ಈಗ ಮೊದಲೇ ಮಾಡಿಟ್ಟಿರುವಂಥ ವಿಪಿಂಗ್ ಕ್ರೀಮಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ವಿಪಿಂಗ್ ಕ್ರೀಮ್ ಇಲ್ಲಿ ಆಪ್ಷನಲ್, ಇದ್ರೆ ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ಕೇಕ್ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ಒಂದೇ ಸಮನಲ್ಲಿ ವಿಪಿಂಗ್ ಕ್ರೀಮ್ನ ಎಲ್ಲ
ಈಗ ಉಳಿದಿರುವಂಥ ವಿಪಿಂಗ್ ಕ್ರೀಮ್ಗೆ ಒಂದೆರಡು ಹನಿಯಷ್ಟು ಫುಡ್ ಕಲರ್ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ ಇಲ್ಲಿ ಆಪ್ಷನಲ್, ಬೇಕಿದ್ದರೆ ಉಪಯೋಗಿಸಿ, ಬೇಡ ಅಂತಾದರೆ ಉಪಯೋಗಿಸ್ಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು. ನಂತರ ಒಂದು ಗ್ಲಾಸ್ಗೆ ಪೈಪಿಂಗ್ ಬ್ಯಾಗ್ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಒಂದು ನಾಜಲ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಪೈಪಿಂಗ್ ಬ್ಯಾಗ್ ಇದ್ದರೆ ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂತಂದರೆ ಹಾಲಿನ ಪ್ಯಾಕೆಟ್ನ ಒಂದೆರಡು ಬಾರಿ ನೀರಿನಲ್ಲಿ ತೊಳೆದು ಕೂಡ ಉಪಯೋಗಿಸ್ಬಹುದು. ಹಾಗೆ ನೋಡಿ, ಇಲ್ಲಿ ನಾಜಲ್ ಇಲ್ಲ ಅಂತಂದರೆ ಪೇಪರ್ ಕಪ್ನ ಕಟ್ ಮಾಡಿ ಕೂಡ ನಾಜಲ್ ರೀತಿ ಕೂಡ ಮಾಡ್ಕೋಬಹುದು. ಈಗ ಪೈಪಿಂಗ್ ಬ್ಯಾಗ್ಗೆ ಈ ರೀತಿ ಕ್ರೀಮ್ ಹಾಕಿ ನಿಧಾನಕ್ಕೆ ಪೈಪಿಂಗ್ ಬ್ಯಾಗ್ನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಆದಷ್ಟು ಈ ಕ್ರೀಮ್ನ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿರಿ. ಯಾವಾಗ ಕೇಕ್ ಮೇಲೆ ಡೆಕೋರೇಟ್ ಮಾಡ್ತೀರಾ ಆವಾಗ ಹೊರಗಡೆ ತೆಗೆದಿಟ್ಕೊಂಡು ಈ ರೀತಿ ನಿಧಾನಕ್ಕೆ ಕೇಕ್ ಮೇಲೆ ಡೆಕೋರೇಟ್ ಮಾಡ್ಕೋಬಹುದು. ಆವಾಗ ಕ್ರೀಮ್ ಕೂಡ ಗಟ್ಟಿಯಾಗಿರುತ್ತೆ, ಮತ್ತು ಕೇಕ್ ಮೇಲೆ ಡೆಕೋರೇಟ್ ಮಾಡಲಿಕ್ಕೂ ಕೂಡ ಸುಲಭ ಆಗುತ್ತೆ ಅಂತಷ್ಟೇ. ನಾನಿಲ್ಲಿ ಕೇಕ್ ಮೇಲೆ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಟ್ ಮಾಡ್ಕೋಬಹುದು, ಇದೇ ರೀತಿ ಮಾಡ್ಕೋಬೇಕು ಅಂತೇನಿಲ್ಲ. ಈಗ ನೋಡಿ, ನಿಧಾನಕ್ಕೆ ಎಲ್ಲ ಕಡೆ ಈ ರೀತಿ ಸಣ್ಣ ಸಣ್ಣ ಹೂಗಳಾಗಿ ಡೆಕೋರೇಟ್ ಮಾಡಿಟ್ಕೊಂಡಿದ್ದೀನಿ. ಈಗ ನೋಡಿ, ಕೇಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ತುಂಬ ಸುಲಭವಾಗಿ ಈ ಕೇಕ್ ಮಾಡ್ಕೋಬಹುದು, ತುಂಬಾ ರುಚಿಯಾಗಿರುತ್ತೆ. ನೀವು ಆದಷ್ಟು ಈ ಕೇಕ್ನ ಫ್ರಿಜ್ಜಲ್ಲಿಟ್ಟಿರಿ, ಯಾವಾಗ ಸರ್ವ್ ಮಾಡ್ಕೊಳ್ತೀರಾ ಅವಾಗ ಹೊರಗಡೆ ಎತ್ತಿಟ್ಕೊಂಡ್ರೆ ಸಾಕು. ಕೊನೆಯದಾಗಿ ಸ್ವಲ್ಪ ಚೆರಿಯಿಂದ ಕೂಡ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಿಸ್ಮಸ್ ಹಬ್ಬ ಅಲ್ಲ, ಅದಕ್ಕೋಸ್ಕರ ಈ ರೀತಿ ಚೆರಿಯಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಅಂತಷ್ಟೇ. ಈಗ ನೋಡಿ, ಕೇಕ್ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸಾಫ್ಟಾಗಿ ಕೇಕ್ ಕಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ನಿಧಾನಕ್ಕೆ ಈ ಕೇಕ್ ಪೀಸ್ನ ತೆಗೆದು ತೋರಿಸ್ತೀನಿ. ನೋಡಿ, ಕೇಕ್ ಒಳಭಾಗ ಇಲ್ಲ, ಯಾವ ರೀತಿ ಬೆಂದಿರುತ್ತೆ ಅಂತ ಗೊತ್ತಾಗುತ್ತೆ. ಹಾಗೆ ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈಗ ಈ ಕೇಕ್ ಪೀಸ್ನ ನಿಧಾನಕ್ಕೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಒಂದು ಕಪ್ ಮೈದಾ ಹಿಟ್ಟಿನಲ್ಲಿ ಓವನ್ ಇಲ್ಲದೆ ಕ್ರಿಸ್ಮಸ್ ಹಬ್ಬಕ್ಕೆ ಯಾವ ರೀತಿ ದಿಢೀರಾಗಿ ಕೇಕ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ತುಂಬ ಸುಲಭವಾಗಿ ಮಾಡಬಹುದು, ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಹಾಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.